ಜಸ್ಟ್ ಯಾವ ತರ ಉಜ್ಜೋದಿಲ್ಲ, ಜಸ್ಟ್ ನೀವು ಹಿಂಗೆ ಬ್ರಷ್ ಮಾಡಿ ಸಾಕು, ಇದು ಮೂದೆ ಮೂದೆ ವರ್ಕ್ ಮಾಡುತ್ತೆ, ಬೆಂಡ್ ಆಗುತ್ತೆ, ಬೆಂಡ್ ಆಗಿ ವರ್ಕ್ ಮಾಡುತ್ತೆ. ಚೆನ್ನಾಗಿದೆಯಾ? ಇದೇನ್ ಗೊತ್ತಾ, ಪ್ಯೂರ್ ಲೈಲಾ ಇಂದ ರಬ್ಬರ್ ಕೋಟಿಂದ, ಇದು ರಬ್ಬರ್ ಕೋಟಿದ್ದು, ಇದು ರಬ್ಬರ್ ಕೋಟಿಂದ ರೆಡಿ ಮಾಡೋದು, ಇದು ಪ್ಯೂರ್ ಲೈಲಾದಿಂದ. ಇದು ನೀವು ಒಂದು ಅರ್ಧ ಗಂಟೆ ತೊಗೊಂಡು ಉಜ್ಜಿದ್ರು ಕೂಡ ನಿಮ್ಮ ಒಸಡಲ್ಲಿ ರಕ್ತ ಬರೋದಿಲ್ಲ, ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಂದು ಉದಾಹರಣೆ ಏನಪ್ಪಾ ಅಂದರೆ, ಈ ಬ್ರಷನ್ನ ತರ್ತೀರಿ ನೀವು, ಒಂದರಿಂದ ಒಂದೆರಡು ಮೂರು ತಿಂಗಳು ಯೂಸ್ ಮಾಡ್ತಿರಿಂದ, ಮೂರು ತಿಂಗಳು ಯೂಸ್ ಮಾಡಿದರೆ ಇದನ್ನೇನು ಮಾಡ್ತೀರಿ ಅಂದರೆ, ಕಸ್ತಲ್ಲೋ ತೊಟ್ಟಿಲ್ಲೋ ತಿಪ್ಪೆಲ್ಲೋ ಹಾಕ್ತೀರಿ, ಆ ತಿಪ್ಪೆ ಎಲ್ಲ ಹೋಗ್ತಂದ್ರೆ ಗೊಬ್ಬರನ ಆಗಿ ಹೊಲಕ್ಕೆ ಹೋಗುತ್ತೆ. ಹೊಲದಲ್ಲಿ ಹೋಗಿ ಬ್ರಷ್ ಬಿದ್ದರೆ ಇನ್ನು ಎರಡು ವರ್ಷ ಬಿಟ್ಟು ನೋಡಿದ್ರೆ ಹಿಂಗೆ ಇರ್ತಿತ್ತು, ಕರಗುತ್ತಾ ಹೊಲದಲ್ಲಿ. ನಿಮ್ಗೆ ಏನಾಗುತ್ತೆ ಹೇಳ್ರಿ, ಹೊಲದಲ್ಲಿ ಬರೀ ಕವರ್ಗಳು ಇದ್ರೆ ಬೆಳೆ ಬರುತ್ತಾ? ಬರೋದಿಲ್ಲ. ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಅನುಕೂಲ, ಬೆಳೆಗೂ ಕೂಡ ಹಾನಿಕರನೆ, ಪರಿಸರ ಹಾನಿ ಮಾಡುತ್ತೆ ಪ್ಲಾಸ್ಟಿಕ್ಕು, ಹೌದಾ? ಇದೇನಪ್ಪ ಅಂದ್ರೆ ಪರಿಸರ ಪ್ರೇಮಿ. ಫಸ್ಟ್ ಬ್ರಷ್ ಮಾಡೋದಷ್ಟೇ ಅಲ್ಲ, ಪರಿಸರ ಪ್ರೇಮಿ ಇದು, ನಮ್ಮ ದೇಶದ ಪರಿಸರ ಪ್ರೇಮಿ. ಹೆಂಗೆ ಅಂದ್ರೆ, ಇದನ್ನು ನೀವು ಮೂರು ತಿಂಗಳು ಯೂಸ್ ಮಾಡಿದ್ರೆ ಅಂದ್ರೆ ಇದು ಆರು ತಿಂಗಳು ಯೂಸ್ ಮಾಡೋದು. ಆರು ತಿಂಗಳಲ್ಲ, ನಾನು ಒಂದು ವರ್ಷ ಯೂಸ್ ಮಾಡಿದ್ದೀನಿ, ಆದ್ರೂ ಇದ್ರ ಇವ್ರು ಕೊಡೋದು ಆರು ತಿಂಗಳು. ನಾನು ಒಂದು ವರ್ಷ ಯೂಸ್ ಮಾಡಿದ್ದೀನಿ, ಬಂದಿದೆ ಚೆನ್ನಾಗಿ, ಒಂದು ವರ್ಷಕ್ಕೆ ಬ್ರಷ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಆರು ತಿಂಗಳು ಕೂಡ ಮಾಡ್ಬೋದು, ಒಂದು ವರ್ಷ ಕೂಡ ಯೂಸ್ ಮಾಡ್ಬೋದು. ಇದು ಆರು ತಿಂಗಳೇ ಮಾಡಿದೆ ಅಂತ ಅನ್ಕೊಳ್ರಿ, ಆರು ತಿಂಗಳು ಯೂಸ್ ಮಾಡಿ ನಿಮಗೆ ಬೇಡ ಕಾಲಕ್ಕೆ ತೊಟ್ಟಿಲ್ಲೋ ತಿಪ್ಪೆಲ್ಲ ಎಲ್ಲ ಹೋದ್ರೆ, ಇದೇನಾಗುತ್ತಂದ್ರೆ ಹೊಲದಲ್ಲೋ ತೋಟದಲ್ಲೋ ಹೋದ್ರೆ ಆ ನಾಲ್ಕೈದು ತಿಂಗಳಲ್ಲಿ ಇದು ಭೂಮಿಲಿ ಕರಗೋಗುತ್ತೆ. ಇಲ್ಲಿದಾವಲ್ಲ ಕವರ್, ಈ ಕವರು ಈ ಕವರ್ ಎನಿ ಒನ್, ಇವು ಬಾಟಲ್ ಇದಾವಲ್ಲ, ಎನಿ ಒನ್ ಮಣ್ಣಲ್ಲೇ ಕರಗೋಗ್ತವೆ. ನಾಲ್ಕೈದು ಪರಿಸರ ಪ್ರೇಮಿ, ಪರಿಸರಕ್ಕೆ ಹಾನಿ ಮಾಡೋದಿಲ್ಲ, ಗುಡ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ ಮೊದಿಕೇರ್ ಪ್ರಶಸ್ತಿನೇ ಪಡೆದಿದೆ. ಹೌದಾ? ಫ್ಲೆಕ್ಸಿಬಲ್ ಆಗಿ ಬ್ರಷ್ ಬಳಸ್ಬೋದಾ? ಚೆನ್ನಾಗಿದೆಯಾ? ಚೇಂಜ್ ಮಾಡ್ಕೋಬೋದ ಅಂಗಡಿ ಇದಕ್ಕೆ? ಓಕೆ, ಜಸ್ಟ್ ಅಂಗಡಿ ಬದಲಾವಣೆ, ಅಂಗಡಿ ತಗೊಂಡ್ರೆ ಇಲ್ಲಿ ತಗೊಂಡ್ರೆ ಮುಗಿತಾವ. ಅದೇ ರೀತಿ ಬ್ರಷ್ ಆಯ್ತು, ಬ್ರಷ್ಗೆ ಒಂದು ಆಯುಧ ಬೇಕು, ಏನಪ್ಪ ಅಂದ್ರೆ ಪೇಸ್ಟ್. ಇದು ನಿಮ್ಮನೆ ಪೇಸ್ಟೇ, ಕೋಲ್ಗೇಟ್ ಸಾಲ್ಟ್ ಅಂತ ಹೇಳಿ, ಸಾಲ್ಟು ಸಿಬಾಕ ಲವಂಗ ಪಾವಂಗ ಏಲಕ್ಕಿ ಎಲ್ಲ ಬರ್ತಿದ್ದಾವೆ, ಬೇರೆ ಬೇರೆ ಥರ ಬರ್ತವೆ. ಇನ್ನೂ ಬೇರೆ ಬೇರೆ ನಾವು ಏನೇನೋ ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡಿದ್ರೆ ಇನ್ನೂ ಖಾರನೂ ಬರ್ತೈತಿ, ಹುಳಿನೂ ಬರ್ತೈತಿ, ಎಲ್ಲ ಬರ್ತವೆ, ಅದು ನಾವು ಯೂಸ್ ಮಾಡ್ತೀವಿ ತಂದು ತಿಂಕಿಲ್ಲ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಇದನ್ನು ನೀವು ದುರಂತ ಹೇಳ್ತೀನಿ, ಈಗ ಇದುವರೆಗೂ ಗೊತ್ತಾಗಿಲ್ಲ, ಎರಡು ವರ್ಷದಿಂದ ನನಗೂ ಗೊತ್ತಿರಲಿಲ್ಲ, ನನಗೆ ಎರಡು ವರ್ಷದ ಈಚೆ ಈಚೆ ಗೊತ್ತಾಗಿರೋದು. ಇದನ್ನು ನೀವು ಒಂದು ಸಾರಿ ಯೂಸ್ ಮಾಡಿದರೆ 9 ಸಿಗರೇಟ್ಸ್ ಇದ್ದಂಗೆ, ಎಲ್ಲರ ಕೇಳಿದ್ದೀರಾ? ನೀವೇನೋ ಹೊರಗಡೆ ಸ್ಮೋಕ್ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ನಾನು ಮಾಡ್ಬೋದು, ಮನೆಗೆ ಹೆಣ್ಮಕ್ಳು ಮಾಡ್ತೀರಾ, ಮಕ್ಕಳು ಮಾಡ್ತಾರ, ಮಕ್ಕಳು ಕೂಡ ಇದನ್ನು ಡ್ರಿಂಕ್ಸ್ ಮಾಡ್ದಂಗೆ, ಸ್ಮೋಕ್ ಮಾಡ್ದಂಗೆ, ಇದ್ರೆ 18 mg ನಿಕೋಟಿನ್ ಅನ್ನೋ ಕೆಮಿಕಲ್ ಇರ್ತೈತಿ. ಇನ್ನು ಒಂದು ಸರಿ ಯೂಸ್ ಮಾಡಿದ್ರೆ 9 ಸಿಗರೇಟ್ಸ್ ಇದ್ದಂಗೆ, ಸಿಗರೇಟಿಗೆ ಹಾಕ್ತಾರ ಅನ್ನೋ ಕೆಮಿಕಲ್. ಒಂದು ಸಿಗರೇಟ್ ಇಲ್ಲಿ ಉರಿತೈತಿ ಅಂದರೆ ಒಂದು ಕಡ್ಡಿ ಬೆಂಕಿ ಐತ್ರಿ, ಕೊನೆವರೆಗೂ ಉರಿಯಲ್ಲ, ಒಂದು ಸಿಗರೇಟ್ ಬೆಂಕಿ ಐತ್ರಿ, ಕೊನೆವರೆಗೂ ಉರಿತೈತಿ. ಕೆಮಿಕಲ್ ಇರ್ತದಾಗೆ ಕೆಮಿಕಲ್ ತೊಲೆ ಕೊನೆವರೆಗೂ ಹೋಗಿಬಿಡುತ್ತೆ, ಹೌದಾ? ಅದೇ ರೀತಿ ಇದ್ರಾಗ ಏನಪ್ಪ ಅಂದ್ರೆ ನಿಕೋಟಿನ್ ಅನ್ನೋ ಕೆಮಿಕಲ್ ಇರುತ್ತೆ. ಆಮೇಲೆ ಇದ್ರಾಗ ಏನು ಗೊತ್ತಾ, ಮೂಳೆ ಬೋನ್ಸ್ ಪುಡಿನ ಆನ್ ಮಾಡಿರ್ತಾರೆ, ಮೂಳೆ ಬೋನ್ಸ್ ಪುಡಿದೆಲ್ಲ ಆನ್ ಮಾಡಿರ್ತಾರೆ. ಇದ್ರಾಗ ನಮ್ಮ ಹಲ್ಲು ಮೇಲೆ ಲೆಮನ್ ಕೋಟ್ ಅಂತ ಬರುತ್ತೆ, ಅದೇನಾಗುತ್ತೆ ಅಂದ್ರೆ ಮೂಳೆ ಬೋನ್ಸ್ ಪುಡಿ ಸ್ಕ್ರಾಚಸ್ ಮಾಡುತ್ತೆ ನಮ್ಮ ಹಲ್ಲನ್ನು, ಕ್ರಾಚಸ್ ಮಾಡಿದಾಗ ಉಳುಕಾಗೋದು, ಹಲ್ ಸವೆಯೋದು, ಇದರಿಂದನೇ ಪ್ರಾಬ್ಲಮ್ ಆಗೋದು. ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಇದನ್ನು ತೋರಿಸ್ತೀನಿ ಯಾವ ಥರ ಅಂತೇಳಿ. ಇನ್ನೊಂದು ನನಗೆ ಹೇಳಕ್ಕೆ ಹೆಮ್ಮೆ ವಿಚಾರ ಏನಪ್ಪ ಅಂದರೆ, ನಮ್ಮ ಮೋದಿಕೇರ್ ಫ್ರೆಶ್ ಮೂಮೆಂಟ್ ಪೇಸ್ಟ್, ಇದ್ರ ಬಗ್ಗೆ ಭಾಳ ಹೇಳಕ್ ಖುಷಿ ಇದೆ. ಇದೇನಪ್ಪ ಅಂದರೆ ಜೀರೋ ಕೆಮಿಕಲ್ ವಿತ್ ಏನಪ್ಪ ಅಂದರೆ ಪ್ಯೂರ್ ಆಯುರ್ವೇದಿಕ್ ಪೇಸ್ಟ್. ನನಗಂತೂ ಭಾಳ ಖುಷಿ ಇದೆ, ಭಾಳ ಜನಕ್ಕೆ ಆರೋಗ್ಯ ಕೊಡ್ತೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಫೀಲ್ ಆಗುತ್ತೆ ನನಗೆ ಹೇಳೋಕ್ಕೆ, ಖುಷಿ ಆಗುತ್ತೆ. ಅದೇ ರೀತಿ ನೀವು ಇದನ್ನು ಯೂಸ್ ಮಾಡ್ತೀರಿ ಏನಪ್ಪ ಅಂದರೆ, ಒಂದು ಹಲ್ಲು ಬಂದಿರುತ್ತೆ ಅಂತ ಅಂದ್ಕೊಂಡ್ರೆ ಮನೆಗೆ, ಒಂದು ಹಲ್ಲು ಬಂದರೆ ಆ ಹಲ್ಲು ಕ್ಲಿಯರ್ ಆಗಿ ಹಲ್ಲು ಕೀಳ್ಸೋರು ಬಂದರೆ ಒಂದು 15-20 ಸಾವಿರ ಬೇಕು. ಒಂದು ವಿಚಾರ ಉದಾಹರಣೆ ಹೇಳ್ತಾರೆ, 15-20 ಸಾವಿರ ಕ್ಲಿಯರ್ ಆಗಬೇಕು. ಬರೀ ಹಲ್ಲು ಆದವರಿಗೆ ಜಸ್ಟ್ ಸೊಲ್ಯೂಷನ್ ಮಾಡಿದ್ರೆ ಸಾಕು, ಅಲ್ಲಿ ಪ್ರಾಬ್ಲಮ್ ಇಲ್ಲ. ಹೊಸಡು ದಪ್ಪ ಆಗುತ್ತೆ ಗೊತ್ತಾ, ಹೊಸಡು ದಪ್ಪ ಆದರೆ ಕೊಟ್ಟಿದ್ದ ಕ್ಲಿಯರ್ ಆಗುತ್ತೆ, ಈ ಪೇಷಂಟ್ ಕ್ಲಿಯರ್ ಆಗುತ್ತೆ. 20-30 ಸಾವಿರ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಆಸ್ಪತ್ರೆಗೆ ನಾನು ಕೊಟ್ಟಿದ್ದೀನಿ, ಅದೇ ರೀತಿ ಇದ್ರು ಇದು ಪ್ಯೂರ್ ಆಯುರ್ವೇದಿಕ್ ಪೇಸ್ಟ್, ಯಾವುದೇ ರೀತಿ 1% ಕೆಮಿಕಲ್ ಇರಲ್ಲ. ಇದನ್ನು ನಿಮಗೆ ಡೆಮೋ ಮುಖಾಂತರ ತೋರಿಸ್ತೀನಿ. ಯಾವ ಥರ ತೋರಿಸ್ತೀನಿ ಅಂದರೆ, ಎರಡು ಬೋಲ್ ತಗೊಂಡಿದ್ದೀನಿ ನಾನಿಲ್ಲಿ. ಒಂದು ಕಡೆ ಇದು ನಿಮ್ಮನೇ ಕೋಲ್ಗೇಟ್ ಪೇಸ್ಟ್, ಹೌದಾ? ನನ್ನ ಹತ್ರ ಇತ್ತು, ಆದರೂ ನಿಮ್ಮನೇ ತೊಗೊಂಡಿದ್ದೀನಿ. ಇನ್ನೂ ಒಂದು ಕಡೆ ಆಡ್ ಮಾಡ್ತಾ ಇದ್ದೀನಿ, ಕಲ್ ಕಲರ್ ಇದೆ, ಇದು ಕೋಲ್ಗೇಟು. ಅದೇ ರೀತಿ ನಮ್ಮ ಮೋದಿಕೇರ್ ಫ್ರೆಶ್ ಮೂಮೆಂಟ್ ಪೇಸ್ಟು, ಪ್ಯೂರ್ ಆಯುರ್ವೇದಿಕ್ ಪೇಸ್ಟು, 100% ಗ್ಯಾರಂಟಿ. ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ ನಿಮ್ಗೆ ಹೊರಗಡೆ. ಇದನ್ನ ಒಂದು ಕಡೆ ಆಡ್ ಮಾಡ್ತಾ ಇದ್ದೀನಿ, ನಾನು ಇದಕ್ಕೆ ಸೊಲ್ಯೂಷನ್ಗೆ ಏನು ತಗೊಂತೀನಿ ಅಂದರೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಪೇಸ್ಟಲ್ಲಿ ಕೆಮಿಕಲ್ ಐತಿ, ನಿಕೋಟಿನ್ ಐತಿ, ನಾವು ಇವತ್ತು ವಿಷ ತಿಂತೀವಿ ಅಂತ ಹೇಳಿದೆ. ವಿಷ ಚೆಕ್ ಮಾಡೋದು ಹೆಂಗೆ ಅಂದರೆ, ಒಂದು ವಿಷನ ವಿಷಯ ಚೆಕ್ ಮಾಡಬೇಕು ಅಂದರೆ, ನಾನು ಕೆಮಿಕಲ್ ಅಂತ ಹೇಳಿದೆ, ಒಂದು ಕೆಮಿಕಲಿಂದ ಚೆಕ್ ಮಾಡಬೇಕು. ಇದು ಆರ್ಪಿಕ್ ಅಂತ ಹೇಳಿ, ಇದನ್ನ ತಯಾರ್ಟನ್ನು ತೊಳೆಯೋಕ್ಕೆ ಯೂಸ್ ಮಾಡ್ತೀವಿ ನಾವು. ಯಾಕೆ ಅಂದರೆ, ಒಂದು